ಬಾಗಿಣಕ್ಕೆ ಯಾವ ಯಾವ ಸಾಮಗ್ರಿಗಳನ್ನು ಉಪಯೋಗಿಸಬೇಕು ನಮಗೆ ಗೊತ್ತಿಲ್ವಲ್ಲ ನಮ್ಮ ಮನೆಯಲ್ಲಿ ದೊಡ್ಡವರು ಹೇಳ್ಕೊಟ್ಟಿಲ್ಲ ಆಯಿತು ಗುರುಗಳು ಹೇಳಿದ್ದನ್ನು ಮಾಡೋಣ ಮಾಡೋಕ್ಕೆ ಸಾಮಗ್ರಿಗಳೇನೇನು ಬರೀ ಪೂಜೆ ಮಾಡೋದು ಮಾತ್ರ ಹೇಳಿಕೊಟ್ರು ಕಲಶ ಇಟ್ಟು ಕಲಶದ ಹಿಂಬದಿಯಲ್ಲಿ ಸ್ವಲ್ಪ ಎತ್ತರಗೊಳಿಸಿ ಗೌರಿಯನ್ನು ಮೃತಿಕಾ ಮೂರ್ತಿಯನ್ನು ಹಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು ಬಾಗಣ ಕೊಡಿ ಅಂತ ಹೇಳಿದ್ರು ಬಾಗಣಕ್ಕೆ ಏನೇನು ಸಾಮಗ್ರಿಗಳು ಬೇಕು ಏನೇನು ಮಾಡಬೇಕು ಯಾವ ರೀತಿ ಬಾಗಿಣವನ್ನು ಕೊಡಬೇಕು ಇದನ್ನೇ ಮುಖ್ಯವಾಗಿರ್ತಕ್ಕಂಥದ್ದನ್ನೇ ಹೇಳಿಲ್ವಲ್ಲ ಅಂತ ಭಾಳಷ್ಟು ಜನ ಯೋಚನೆ ಮಾಡ್ತಾಯಿರ್ತೀರ ಸುಮಂಗಲಿಯರು ಖಂಡಿತವಾಗಿಯೇ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಎರಡು ಮರ ಅಂತ ನಾವು ಹೇಳ್ತೇವೆ ಬಿದಿರಿನಲ್ಲಿ ಹೆಣೆದಿರ್ತಕ್ಕಂಥ ಮರ ಅದನ್ನು ಮೊದಲು ಇಟ್ಕೋಬೇಕು ಎರಡು ಒಂದು ಸಾಮಗ್ರಿಗಳನ್ನು ಹಾಕಲಿಕ್ಕೆ ಇನ್ನೊಂದು ಅದರ ಮೇಲೆ ಮುಚ್ಚಲಿಕ್ಕೆ ಮತ್ತು ಬಾಗಿನಕ್ಕೆ ಬರ್ತಕ್ಕಂಥ ಸಾಮಗ್ರಿಗಳಲ್ಲಿ ಮರ ಆಯಿತು ಕೇರ್ತಕ್ಕಂಥ ಮರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಧಾನ್ಯ ಧಾನ್ಯದಲ್ಲಿ ನಾವು ಮೊದಲಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ತಂಡುಲ ಧಾನ್ಯಕ್ಕೆ ತಂಡುಲ ಅಂದರೆ ಏನು ಭತ್ತ ಭತ್ತದಿಂದ ಬರ್ತಕ್ಕಂಥದ್ದೇನು ಅಕ್ಕಿ ಎರಡು ಹಚ್ಚು ಬೆಲ್ಲ ಯಾವುದೇ ಕಾರಣಕ್ಕೂ ಒಂದು ಹಚ್ಚು ಬೆಲ್ಲವನ್ನು ಇಡಬೇಡಿ ಒಣಕೊಪ್ಪರಿ ಕತ್ತರಿಸಿರ್ತಕ್ಕಂಥ ಉಂಡೆ ಕೊಪ್ಪರಿಯನ್ನು ಕತ್ತರಿಸಿದರೆ ಎರಡು ಭಾಗವಾಗಿ ಎರಡು ಹೋಳಾಗತ್ತದು ಆ ಎರಡು ಹೋಳನ್ನು ಕೂಡ ಆ ಬಾಗಿನಕ್ಕೆ ಇಡಬೇಕು ಕಣ್ಣು ಕಪ್ಪನ್ನು ಇಡಬೇಕು ಬಾಚಣಿಗೆ ಇಡಬೇಕು ಕನ್ನಡಿ ಇಡಬೇಕು ಅರಿಶಿನ ಕುಂಕುಮದ ಡಬ್ಬಿಯನ್ನು ಇಡಬೇಕು ಇಂದಿನ ಕಾಲದಲ್ಲಿ ಚೌಲಿ ಅಂತಕ್ಕಂಥದ್ದು ಕೂದಲನ್ನು ಕೂಡ ಚೌಲಿ ಅಂತ ಹೇಳೋರು ಅದನ್ನು ಕೂಡ ಇಡ್ತಾಯಿದ್ರು ಹಣೆಗಿಟ್ಕೊಳ್ತಕ್ಕಂಥ ಬಟ್ಟು ಇದೆಲ್ಲ ಬಾಗಿನ ಸಾಮಗ್ರಿಗಳು ಇದರ ಜೊತೆಗೆ ಎರಡು ತೆಂಗಿನಕಾಯಿ ಎಲೆ ಅಡಿಕೆ ಒಂದು ಚಿಪ್ಪು ಬಾಳೆಹಣ್ಣು ಇಷ್ಟನ್ನು ಇಡಬೇಕು ಸಾಧ್ಯವಾದರೆ ಫಲಗಳನ್ನು ಪಂಚ ಅಂದರೆ ಎಷ್ಟು ಐದು ಐದು ಫಲಗಳನ್ನು ಇವತ್ತೇನು ನೀವು ನೋಡ್ಬೋದು ಪಂಚಫಲ ಅಂದರೆ ಸೇಬು ಮೋಸಂಬಿ ದ್ರಾಕ್ಷಿ ಸಪೋಟ ಸಿಬಿಕಾಯಿ ಅಥವಾ ಪೈನಾಪಲ್ ಇಷ್ಟನ್ನು ಅದಕ್ಕೆ ಹಿಟ್ಟು ವ್ಯವಸ್ಥಿತವಾಗಿ ಬಾಗಿಣ ಕೊಡ್ತಕ್ಕಂಥದ್ದು ನಿಯಮ ಇದೆ ದಕ್ಷಿಣಕ್ಕೆ ಮುಖ ಮಾಡಿ ಕೂರಿಸಿ ಬಾಗಿಣವನ್ನು ಕೊಡಬಾರದು ಜ್ಞಾಪಕ ಇಟ್ಕೊಳ್ಳಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮಾತ್ರ ಕುಳ್ಳಿರಿಸಿ ಅವರಿಗೆ ನಿಮ್ಮ ಮನೆಗೆ ಬಂದಿರತಕ್ಕಂಥ ಹೆಣ್ಣುಮಗಳಿಗೆ ಮನೆ ಸೊಸೆಯಾಗಿರ್ತಕ್ಕಂಥವಳು ಗಲ್ಲಕ್ಕೆ ಅರಿಶಿನ ಬಿಟ್ಟು ಕುಂಕುಮವಿಟ್ಟು ಜಡೆಗೆ ಹೂವನ್ನು ಇಟ್ಟು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಿಟ್ಟು ನಿಮ್ಮಕ್ಕಿನ್ನ ಚಿಕ್ಕವಳಾದರೆ ಆ ಹೆಣ್ಣು ಮಗಳು ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ನೂರು ವರ್ಷ ಸದಾಕಾಲ ಬಾಳು ತವರ ಮನೆ ಹುಡುಗರೆ ಹೀಗೋ ತಗೋ ಅಂತ ಹೇಳಿ ಅವಳ ಮಡಿಲಲ್ಲಿ ಹಿಡಬೇಕಂತೆ ನಿಮಗಿನ್ನ ದೊಡ್ಡವರಾದರೆ ಆ ಮನೆ ಹೆಣ್ಣುಮಗಳು ನೀವು ಬಾಗಿಣ ಕೊಟ್ಟು ನಮಸ್ಕಾರವನ್ನು ಮಾಡಿ ಅವರ ಕೈಯಲ್ಲಿ ಆಶೀರ್ವಾದವನ್ನು ಮಾಡಿಸ್ಕೋಬೇಕು ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಇಂಥ ಕೆಲಸವನ್ನು ಇಷ್ಟೆಲ್ಲ ಸಾಮಗ್ರಿಗಳನ್ನು ಇಟ್ಟುಕೊಂಡು ವ್ಯವಸ್ಥಿತವಾಗಿ ನೀವು ನಿಯಮಬದ್ಧವಾಗಿ ಆಚರಣೆ ಮಾಡಿದ್ದೇ ಆದರೆ ನೂರಕ್ಕೆ ನೂರು ಭಾಗ ನಿಮಗೆ ಸ್ವರ್ಣಗೌರಿಯ ವ್ರತದ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗತ್ತೆ ಪೂರ್ಣ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಸ್ವರ್ಣಗೌರಿ ವ್ರತದ ಮಹಿಮೆಯೇ ಇದು ಸ್ವರ್ಣಗೌರಿ ವ್ರತ ಅಂತ ಹೇಳಿ ಕಾಟಾಚಾರಕ್ಕೆ ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ ಶಕ್ತಿಗೆ ಅನುಗುಣವಾಗಿ ವಿಧೇಯಕತೆಯಿಂದ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮಗೂ ಕೂಡ ಆ ದೇವಿಯ ಸ್ವರ್ಣಗೌರಿಯ ಅನುಗ್ರಹ ಅಂತಕ್ಕಂಥದ್ದಾಗತ್ತೆ ಮನೆಯ ಹೆಣ್ಣುಮಗಳ ಆಶೀರ್ವಾದವೂ ಆಶಯವೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ನಿಮ್ಮ ಮನೆಯಲ್ಲಿ ಅನ್ಯೂನ್ಯತೆ ಅಂತಕ್ಕಂಥದ್ದಿರುತ್ತೆ ಅಭಿವೃದ್ಧಿ ಹಂತ ಹಂತವಾಗಿ ಹಂತ ಹಂತವಾಗಿ ನಿಮ್ಮ ಮನೆಯೂ ಕೂಡ ಅಭಿವೃದ್ಧಿ ಆಗತ್ತೆ ನಿಮಗೆಲ್ಲರಿಗೂ ಕೂಡ ಆ ಸ್ವರ್ಣಗೌರಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾನು ಮತ್ತೊಮ್ಮೆ ಸ್ವರ್ಣಗೌರಿಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ